ರಾಜ್ಯದಲ್ಲಿ ಕಳೆದ ಕೆಲ ವಾರಗಳಿಂದ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡುತ್ತಿರುವ ಹಿಜಾಬ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಕನ್ನಡದ ಧಾರಾವಾಹಿಯ ನಟಿ ಭುವಿ ಪಾತ್ರಧಾರಿ ರಂಜನಿ ರಾಘವನ್ ಅವರು ಸಖತ್ತಾಗಿಯೇ ಪ್ರತಿಕ್ರಿಯೆ ನೀಡಿದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ಈ ಬಗ್ಗೆ ಬರೆದುಕೊಂಡಿರುವ ಅವರ ಮಾತಿಗೆ ಜನರು ಮೆಚ್ಚುಗೆ ವ್ಯಕ್ತಪಡಿಸಿದ್ದು ಅರ್ಥಪೂರ್ಣ ಮಾತು ಅಂತ ಹೇಳಿದ್ದಾರೆ ಹೌದು ಹಿಜಾಬ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಮಂದಿ ಪ್ರತಿಕ್ರಿಯೆ ನೀಡಿದ್ದಾರೆ ಕೆಲವರು ಕೇಸರಿ ಶಾಲಿನ ಪರವಾದ್ರೆ ಮತ್ತೆ ಕೆಲವರು ಹಿಜಾಬ್ ಪರವಾಗಿ ನಿಂತಿದ್ದಾರೆ ಆದರೆ ಕಲಾವಿದರು ಬಗ್ಗೆ ಪ್ರತಿಕ್ರಿಯೆ ನೀಡುವ ಧೈರ್ಯ ಮಾಡಿರಲಿಲ್ಲ ಆದರೆ ಕನ್ನಡ ತಿನಟಿ ರಂಜನಿ ರಾಘವನ್ ಧೈರ್ಯ ತೋರಿದ್ದು ತಮ್ಮ ಅಭಿಪ್ರಾಯ ಹಾಗೂ ಸತ್ಯವನ್ನು ಹಂಚಿಕೊಂಡಿದ್ದಾರೆ ಇನ್ನು ಇತ್ತ ಈ ಬಗ್ಗೆ ಇಂದು ಪ್ರತಿಕ್ರಿಯೆ ನೀಡಿರುವ ರಂಜನಿ ರಾಘವನ್ ಅವರು ಸಾಮಾಜಿಕ ಜಾಲತಾಣದಲ್ಲಿ ಬಹಳ ಅರ್ಥಪೂರ್ಣವಾದ ಪೋಸ್ಟ್ ಒಂದನ್ನು ಹಾಕಿದ್ದಾರೆ ಹೌದು ವೇಲು ಶಾಲುಗಳ ನಡುವಿನ ಜಗಳದಲ್ಲಿ ಪುಸ್ತಕ ಬಡವಾಯಿತು ಅಂತ ಬರೆದು ಪೋಸ್ಟ್ ಮಾಡಿದ್ದು ಎಲ್ಲದಕ್ಕಿಂತ ಮುಖ್ಯ ಶಿಕ್ಷಣ ಎನ್ನುವ ಅರ್ಥದಲ್ಲಿ ಚಿಕ್ಕ ಸಾಲುಗಳಲ್ಲಿ ಸತ್ಯವಾದ ಮಾತುಗಳನ್ನು ಹಾಡಿದ್ದಾರೆ ಇನ್ನು ರಂಜನಿ ರಾಘವನ್ ಅವರ ಮಾತಿಗೆ ಎರಡು ರೀತಿಯಲ್ಲಿಯೂ ಪ್ರತಿಕ್ರಿಯೆ ದೊರೆತಿದ್ದು ಬಹುತೇಕರು ಅವರ ಮಾತನ್ನು ಒಪ್ಪಿದ್ದಾರೆ ವೇಲು ಶಾಲುಗಳ ನಡುವೆ ಬಡವಾಗಿದ್ದು ಪುಸ್ತಕ ಎಂಬುದು ಅಕ್ಷರ ಸಹ ಸತ್ಯದ ಮಾತು ಹೊಂದಿದ್ದಾರೆ ಅತ ಅಪ್ಪ ಅಮ್ಮ ಕಷ್ಟಪಟ್ಟು ಮಕ್ಕಳ ಭವಿಷ್ಯಕ್ಕಾಗಿ ದುಡಿತಿದ್ದಾರೆ ಆದರೆ ಇತ್ತ ಕೆಲ ರಾಜಕಾರಣಿಗಳು ಬೇಳೆ ಬಯಸಿಕೊಳ್ಳಲು ವಿದ್ಯಾರ್ಥಿಗಳನ್ನ ಬಳಸಿಕೊಳ್ತಿದ್ದಾರೆ ಶಾಲಾ ಕಾಲೇಜುಗಳ ಮುಂದೆ ನಿಂತಿರುವ ವಿದ್ಯಾರ್ಥಿಗಳ ನಡುವೆ ಯಾವೊಬ್ಬ ಸಚಿವನ ಮಗನೂ ಇರೋದಿಲ್ಲ ಯಾವೊಬ್ಬ ಶಾಸಕನ ಮಗನೂ ಇರೋದಿಲ್ಲ ಅಥವಾ ಯಾವಪ್ಪ ಶ್ರೀಮಂತನ ಮಗನೂ ಇರೋದಿಲ್ಲ ಅಲ್ಲಿ ಇರೋದಿಲ್ಲ ಮತ್ತೆ ಹಾಗೂ ಬಡ ಜನರ ಮಕ್ಕಳೇ ಕೆಲಸ ಮಾಡಿ ಆಯಾಸವಾಗಿದೆ ಹಸಿವು ಹೆಚ್ಚೆಂದು ತಾನು ಹೆಚ್ಚು ತಿಂದ್ಬಿಟ್ರೆ ಎಲ್ ಮಕ್ಕಳಿಗೆ ಕಡಿಮೆ ಆಗ್ತದ್ಯೋ ಅಂತ ಮಕ್ಕಳಿಗಾಗಿ ಉಪವಾಸ ಬೇಕಾದ್ರೂ ಮಲಗುವ ತಾಯಂದಿರ ಮಕ್ಕಳೇ ಅಲ್ಲಿರೋದು ಓವರ್ ಟೈಮ್ ಮಾಡಿದ್ರೆ ಅಥವಾ ಮತ್ತೊಂದು ಕೆಲಸ ಒಪ್ಕೊಂಡ್ರೆ ಮಕ್ಕಳ ಓದಿಗೆ ಸಹಾಯ ಆಗ್ತದೆ ಅಂತ ಕತ್ತೆ ರೀತಿ ದುಡಿಯುವ ತಂದೆ ತಾಯಿಂದ್ರ ಮಕ್ಕಳೇ ಅಲ್ಲಿರೋದು ಆದರೆ ಶಿಕ್ಷಣದ ನಿಜವಾದ ಅರ್ಥ ವಿದ್ಯಾರ್ಥಿಗಳಿಗೆ ಈಗ ಆಗ್ತಿಲ್ಲ ಮುಂದೆ ಕೆಲಸ ಕಲಿಯುವಾಗ ಬೆವತು ನೀರಾಗಿ ಜೇಬಲ್ಲಿ ಬಿಡಗಾಸು ಇಲ್ದಾಗಿ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ತಿಲ್ವಲ್ಲ ಅಂತ ಕೊರಗುವಾಗ ಅರ್ಥ ಆಗ್ತದೆ ಎಂಬುದು ಬಹಳಷ್ಟು ನೆಟ್ಟಿಗರ ಅಭಿಪ್ರಾಯವಾಗಿದೆ